ಹೌದು, ಇವತ್ತಿಂದ 19 ತಾರೀಕವರೆಗೂ ಡೈಲಿ ಹಬ್ಬನೇ ನಮಗೆ. ಅವತ್ತು ಮಿಡ್ನೈಟ್ ಶೋ ಬೇರೆ ಇದೆ, ಇಡೀ ಕರ್ನಾಟಕನೇ ಈ ಮಟ್ಟಿಗೆ ಸೆಲೆಬ್ರೇಷನ್ ನೋಡಿರಬಾರ್ದು ಅಂತ ಸೆಲೆಬ್ರೇಷನ್ ಪ್ಲಾನ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಇವತ್ತು ಶಿವಣ್ಣ ಇಡೀ ಇಂಡಿಯಾನೇ ಕಬ್ಜಾ ಮಾಡ್ಕೊಂಡಿದ್ದಾರೆ ನರಸಿಂಹನ ಆಗಿ. ಬಟ್ ಶಿವಣ್ಣ ಮುಂಚೆನೇ ಕಬ್ಜಾ ಮಾಡಿದ್ರು, ಈಗ ಬೆಳಗ್ಗೆ ಬಂದಿದೆ ಅಷ್ಟೇ. ಶ್ರೀನಿವಾಸ್ ಸರ್ ಕೂಡ ಒಬ್ಬ ಅಭಿಮಾನಿ ಆಗಿ, ಶ್ರೀನಿವಾಸ್ ಸರ್ ನಮ್ಮ ಥರ ಒಬ್ಬರು ಅಭಿಮಾನಿ ಆಗಿದ್ರು ಮುಂಚೆ. ಇವರು ಅಭಿಮಾನಿ ಅವರು, ಒಬ್ಬ ಅಭಿಮಾನಿ ಗೊತ್ತಿರುತ್ತೆ ಇನ್ನೊಬ್ಬ ಅಭಿಮಾನಿ ನಾಡಿಮಿಡುತ್ತೆ ಏನಿರುತ್ತೆ ಅಂತ. ಸೊ ಪಲ್ಸ್ ಗೊತ್ತಿರುತ್ತೆ ಅವ್ರು ಚೆನ್ನಾಗಿ ಮಾಡ್ತಾ ಅಂತ ನಂಬಿಕೆ ಇದಿರುತ್ತೆ. ಬಿಕಾಸ್ ಒಬ್ಬ ಫ್ಯಾನ್ ಅವರು ಹೀರೋಗೆ ಡೈರೆಕ್ಷನ್ ಮಾಡ್ತಿರಂದ್ರೆ ಸೂಪರ್ ಹಿಟ್ ಗ್ಯಾರಂಟಿ ಆಗುತ್ತೆ. ಆಮೇಲೆ ಶಿವಣ್ಣ ಬೇರೆ ಓಲ್ಡ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ, ನಮಗೆಲ್ಲ ಹಬ್ಬನೇ ಅದು. ತುಂಬ ಖುಷಿಯಾಗಿದ್ದೀವಿ, ತುಂಬ ಎಕ್ಸೈಟ್ ಆಗಿದ್ದೀವಿ. ಆಮೇಲೆ ಯಾವ ಸಿನಿಮಾ ಆಪೋಸಿಟ್ ಬರಲು ಅಷ್ಟೇ, ಅವತ್ತು ಯಾವ್ದಾನ ಬರಲಿ, ಯಾವ ಭಾಷೆನ ಬರಲಿ, ಯಾವ್ದಾನ ಬರಲಿ, ಅವತ್ತು ಇರೋ ಶಿವಣ್ಣನೇ. ಯಾಕಂದ್ರೆ ಎಲ್ಲ ಸರಿ ಒಂದೊಂದು ಬಂಡೋಲ ಕರೆಸೋದೆ ಈ ಸರಿ ಎರಡು ಸರಿ ಒಂದು 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 ಡಿ ಏಜಿಂಗ್ ಲುಕ್ ಮತ್ತೆ ಈ ಲುಕ್ ಎರಡು ಲುಕ್ಕಲ್ಲೂ ಮಾತ್ರ ಅಂದ್ರೆ ಅಂದು ಶಿವ ಅವತ್ತು ಶಿವಣ್ಣನೇ, ಇವತ್ತು ಅದೇ ಶಿವಣ್ಣನೇ. ಅಂದ್ರೆ ಅವತ್ತು ಯಾವತ್ತು ರಣರಂಗ ಗೆಟಪಲ್ಲಿದ್ದಾರೆ ಶಿವಣ್ಣ, ಅದರಲ್ಲೂ ಎಷ್ಟು ಅಂಬಲ್ ಆಗಿದ್ರು, ಎಷ್ಟು ಸಕ್ಸಸ್ ಆಗಿದ್ರು, ಅವತ್ತು ಎಂಥ ಹಿಟ್ ನೋಡಿದ್ರು ಕೂಡ ಹೆಂಗಿದ್ರು, ಇವತ್ತು ಹಂಗೇ ಇದ್ದಾರೆ. ಇವತ್ತು ಇಡೀ ಇಂಡಿಯಾದವರೇ ಶಿವಣ್ಣ ತಿರುಗಿ ನೋಡ್ತಾ ಇದ್ದಾರೆ, ಇಡೀ ಸೌತ್ ಇಂಡಿಯಾರೇ ಕಬ್ಜಾ ಮಾಡ್ಕೊಂಡಿದ್ದಾರೆ. ನಾರ್ತ್ ಕೂಡ ಓಜಿಯಿಂದ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ನಮ್ಗೆ ಗೊತ್ತಿದೆ. ಸೊ ಈ ವೇಜಲ್ಲೂ ಕೂಡ ಆ ಥರ ಆ್ಯಕ್ಟಿವು, ಆ ಟ್ರೇಲರಲ್ಲಿ ಆ ಥರ ಎಗ್ರದಾಗಿರ್ಬೋದು, ಪಲ್ಟಿ ಹೊಡೆದಾಗಿರ್ಬೋದು, ಯಾರು ಇಲ್ಲ ಸರ್. ಅಂದು ರಾಜಣ್ಣ, ಇಂದು ಶಿವಣ್ಣ, ಅಪ್ಪು ಬಾಸ್. ಸರ್ ಲಿಯೋ ಗೊತ್ತಿಲ್ಲ ಸರ್, ಓಜಿ ಸರ್ ಒಬ್ಬರಿಗೆ ಹ್ಯಾಂಗ್ ಸರ್. ಬಿಕಾಸ್ ನಮ್ಮ ಶಿವಣ್ಣ ನಮ್ಮ ಯಜಮಾನರು ಮುಟ್ಟಿದ್ರೆ ಚಿನ್ನ ಅಲ್ಲ ಸರ್, ಅವ್ರು ಮುಟ್ಟದೇ ಚಿನ್ನ ಸರ್. ಪ್ರತಿ ಬಾರಿ ಅವರ ಶಿವಣ್ಣ ಅವ್ರ ಸಿನಿಮಾ ಅಂತಂದ್ರೆ ಮುಂದೆ ನಿಂತು ದೊಡ್ಡದಾಗಿ ತುಂಬಾ ಗ್ರ್ಯಾಂಡಾಗಿ ನಡೆಸ್ಕೊತಾರೆ. ಈ ಸರಿ ಏನೇನು ಪ್ಲಾನ್ಸ್ ಮಾಡಿದ್ರೆ ನಿಮ್ಮ ಕಡೆ ಸರ್? ಎಲ್ಲ ಅಭಿಮಾನಿ ಸಂಘದವರಾಗಿರ್ಬೋದು, ಇಂಥ ಸಂಘಟನೆ ಅಂತ ಎಲ್ಲ ಸೇರಿ ಒಂದಾಗಿ ಒಂದು ಫ್ಯಾಮಿಲಿ ಆಗಿ ಮಾಡ್ತಾ ಇದ್ದೀವಿ. ಸೊ ಮಿಡ್ನೈಟ್ ಶೋ ಮೇನ್ ಥಿಯೇಟರಲ್ಲಿ ಫಸ್ಟ್ ಟೈಮ್, ಕೆ ಜಿ ರೋಡಲ್ಲಿ ಇದೆ, ಹಿಸ್ಟ್ರಿಲಿ ಇದೆ ಫಸ್ಟ್ ಟೈಮು. ಸೊ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ, ಅದೇ ಅವಲ್ಲಿ ಹೇಳಿದಾರೆ, ಯಾವ ಸಿನಿಮಾ ಬಂದರೂ ಕೂಡ ಅಷ್ಟೇ, ತಮಿಳು ರಿಯೋ ಆ ಸಿನಿಮಾ ಆದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ. ಬಿಕಾಸ್ ಶಿವಣ್ಣನ ಮನಸ್ಸು ಅಂತಲೇ ಎಲ್ರಿಗೂ ಎಲ್ಲರೂ ನಮ್ಮವರೇ ಅಂತ ಪ್ರೀತಿಯಿಂದ ಭಾವಿಸ್ತಾರೆ. ನಾವು ಅಭಿಮಾನಿಗಳು ಅಷ್ಟೇ, ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ. ಬಟ್ ಫಸ್ಟ್ ಗೋಸ್ಟ್ ಫಸ್ಟ್ ಶಿವಣ್ಣ, ಆಮೇಲೆ ಒಬ್ಬ ಎಲ್ಲರೂ ಬರಲಿ ಸರ್. ಅವರು ಎಲ್ಲ ಶಿವಣ್ಣ ತಮ್ಮದಿರ್ದಂಗೆ ಹೌದು ಹೌದು ಸರ್, ಸೃಷ್ಟಿಕರ್ತನ ಅವರೇ, ಅದನ್ನು ಮುರ್ದಾಕೋದವರೇ, ಇಷ್ಟನ್ನು ಮಾಡೋದವರೇ, ಇಷ್ಟು ಬ್ರೇಕ್ ಮಾಡಿದವರೇ ಶಿವಣ್ಣ ಒಬ್ಬರೇ. ಅಪ್ಪು ಸರ್ ಇದ್ದರು, ಈಗಲೂ ಇದ್ದಾರೆ. ಶಿವಣ್ಣಲ್ಲೇ ನಾವು ಅಪ್ಪು ಸರ್ ನೋಡ್ತೀವಿ ಅಂತ ಅಂದ್ಕೊಂತೀವಿ. ಸೊ ಪ್ರತಿಯೊಬ್ಬ ಅಭಿಮಾನಿಗಳು ಅಪ್ಪು ಸರ್ ನೋಡ್ತೀವಿ. ಸೊ ಇಸ್ ಗೋಸ್ಟು ಏನು ನರಸಿಂಹ ಅಂತ ಶಿವಣ್ಣ ಎಲ್ಲ ಕಡೆ ಇದಾಗಿದ್ದಾರೋ, ಗೋಸ್ಟ್ ಅದು 5ರಷ್ಟು ಪಟ್ಟು ಜಾಸ್ತಿ ಮಾಡುತ್ತೆ ಅಂತ ನಂಬಿಕೆ ನಮಗಿದೆ. ಶ್ರೀನಿವಾಸ್ ಸರ್ ಮೇಲೆ ಅದೇ ನಮಗೆ, ಬಿಕಾಸ್ ಅವ್ರ ನಂತರ ಅಭಿಮಾನಿ ಅವರು, ಅವ್ರ ಅಭಿಮಾನಿ ಅವ್ರ ಹೀರೋಗೆ ನಿದರ್ಶನ ಮಾಡಿದಾಗ ಅದು ಗೆದ್ದೆ ಗೆಲ್ಲುತ್ತೆ ಸರ್.